ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ ವೀಟ್ಯೂ ಅಪ್ಡೇಟ್ಗೆ ನಿಮಗೆಲ್ಲರೂ ಸಾಗುತ್ತ ನಿಮಗೆಲ್ಲ ಗೊತ್ತಾಗ ನೀವು ವಿಡಿಯೋ ಅಪ್ಡೇಟ್ ಪಾಸ್ಟ್ ಆಗಿ ಕೊಡ್ತಾ ಇರ್ತೀನಿ ಪ್ಲೀಸ್ ಸಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇಷ್ಟ ಆಗ್ತಾರೆ ಲೈಕ್ ಮಾಡಿ ಓಕೆ ಇವತ್ತಿನ ವಿಷಯ ಏನಂದರೆ ನಮ್ಮದು ಅವರು ಪ್ರಿನ್ಸಿಪಲ್ ಜೊತೆ ಮೀಟಿಂಗ್ ಮಾಡಿದ್ದಾರೆ ಯಾವಾಗಂದರೆ ಸೆವೆಂಟೀನ್ ಫೋರ್ ಎಟ್ ತ್ರೀ ಪಿ ಎಮ್ಮು ಥ್ರೂ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸಿಂಗು ಅದರಲ್ಲಿ ಹೈಲೈಟ್ಸ್ ಏನೇನು ಡಿಸ್ಕಸ್ ಮಾಡಿದ್ದಾರೆ ಅವ್ರ ಜೊತೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಅವ್ರೇನು ಪ್ಲ್ಯಾನ್ ಆಗ್ತಾ ಇದೆ ಅಂದರೆ ಒನ್ ಡೇ ಸ್ಯಾಲ್ರಿ ಟು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ಗೆ ಕೊಡಬೇಕಂತ ಪ್ಲ್ಯಾನ್ ಆಗ್ತಾಯಿದ್ದಾರೆ ಅದೊಂದು ಆಮೇಲೆ ರಿಕ್ವೆಸ್ಟ್ ಇಟ್ಟು ಪ್ರಿನ್ಸಿಪಲ್ ಅಲ್ಲ ಕಂಟಿನ್ಯೂಸ್ ಆನ್ಲೈನ್ ಕ್ಲಾಸಸ್ಸು ಆ್ಯಸ್ ಯೂಶುವಲ್ ಸ್ಟಾರ್ಟ್ ಮಾಡ್ರ ಅಂತ ಹೇಳಿದ್ದಾರೆ ರಿಕ್ವೆಸ್ಟ್ ಮಾಡಿದ್ದಾರೆ ಓಕೆ ಆಮೇಲೆ ಜೂಮು ಇದು ನಾಟ್ ಯೂಸ್ಫುಲ್ಲು ಹಿ ಆಲ್ಸೋ ಎಕ್ಸ್ಪರ್ಟ್ಸ್ ಇನ್ ದ ಮೀಟಿಂಗ್ ಜ್ಞಾನ ನಿಧಿ ಯೂಟ್ಯೂಬ್ ಚಾನಲ್ ಇಸ್ ರೈಟ್ ಸೋರ್ಸ್ ಆಫ್ ಮೆನಿ ಸೋರ್ಸಸ್ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟು ಯೂನಿವರ್ಸಿಟಿ ಸ್ಟಾಟಿಸ್ಟಿಕ್ ಸೆವೆಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಅಟೆಂಡಿಂಗ್ ದಿ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಪರ್ಸೆಂಟೇಜ್ ಇನ್ ಮೋರ್ ದೆನ್ ಅರ್ಬನ್ ಏರಿಯಾಸ್ ಆ್ಯಂಡ್ ಲೆಸ್ ಇನ್ ರೂರಲ್ ಏರಿಯಾಸ್ ಡ್ಯೂ ಟು ಕನೆಕ್ಟಿವಿಟಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ಯಾಕಂದರೆ ಅವ್ರು ಕನೆಕ್ಟಿವಿಟಿ ಆಗ್ತಾ ಇಲ್ಲ ಅದ್ರ ಸಂಬಂಧ ಆ ಪ್ರಾಬ್ಲಮ್ಸ್ ಮುಂದೆ ಓನ್ಲಿ ಸೆವೆಂಟಿ ಪರ್ಸೆಂಟ್ ಅಟೆಂಡ್ ಆಗ್ತಾರೆ ಅಂತ ಹೇಳ್ತಾರೆ ವೆನ್ ದ ಕಾಲೇಜ್ ರಿಓಪನ್ಸ್ ಆಫ್ಟರ್ ಲಾಕ್ಡೌನ್ ಅರೌಂಡ್ ಟೂ ವೀಕ್ ಟೈಮ್ ವಿಲ್ ಬಿ ಗಿವನ್ ಫಾರ್ ದಿ ಫೈನಲ್ ಇಯರ್ ಸ್ಟೂಡೆಂಟು ಓಕೆ ಫೈನಲ್ ಇಯರ್ ಸ್ಟೂಡೆಂಟಿಗೆ ಟೂ ವೀಕ್ ಇರುತ್ತೆ ಆಮೇಲೆ ಫೋರ್ ಟು ಫೈವ್ ವೀಕ್ ಆಫ್ ಟೈಮ್ ವಿಲ್ ಬಿ ಗಿವನ್ ಟು ದಿ ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ ಸ್ಟೂಡೆಂಟಿಗೆ ಅವ್ರಿಗೆ ಫೋರ್ ಟು ಫೈವ್ ವೀಕ್ ಸಿಗುತ್ತಂತ ಹೇಳಿದ್ದಾರೆ ಓಕೆ

ಓಪನ್ ಆತಂದರೆ ಓಕೆ ಯಾಕಂದರೆ ಟ್ವೆಂಟಿ ಫೋರ್ ಪರ್ಸೆಂಟು ಡೆಮೊವಾಗಿ ಮಾಡಬೇಕಂತ ಹೇಳಿದ್ದಾರೆ ಓಕೆ ಆಮೇಲೆ ಯೂನಿವರ್ಸಿಟಿ ಪ್ರಾಕ್ಟಿಕಲ್ ಈ ಯೂನಿವರ್ಸಿಟಿದು ಪ್ರಾಕ್ಟಿಕಲ್ ಎಕ್ಸಾಮಿಷನ್ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ ಥೇರಿ ಎಕ್ಸಾಮಿಷನ್ ಥಿಯರಿ ಆದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕಂತ ಪ್ಲ್ಯಾನ್ ಇದ್ರೆ ಓಕೆ ಸಮ್ ವಿಲ್ ಬಿ ಕಂಡಕ್ಟೆಡ್ ಆಫ್ಟರ್ ಥಿಯರಿ ಎಕ್ಸಾಮಿನೇಷನ್ ಓಕೆ ಟೆಂಟೆಟಿವ್ಲಿ ಟೆಂಟೆಟಿವ್ಲಿ ಸಮ್ ಯೂನಿವರ್ಸಿಟಿ ಎಕ್ಸಾಮ್ ವಿಲ್ ಬಿ ಇನ್ ದ ಮಂತ್ ಆಫ್ ಜೂನ್ ಆಮೇಲೆ ಥರ್ಡು ಫೋರ್ತು ಸಿಕ್ಸ್ತು ఎక్సమ్ విల్ బి ఆన్ ది జూలై ఆర్ ఆగస్ట్ జూలై బార్ ఆగస్టల్ ఎక్సమ్ ఇంత ఓకే ఫార్ యూనివర్సిటీ ప్రాక్టికల్ ఎక్సమినేషన్ ఇంటర్నల్ ఎక్స్టర్నల్ ఎక్సమ్మి విల్ బి అలౌటెడ్ ఫ్రమ్ ది సేమ్ కాలేజ్ ఫార్ మెయింటేనింగ్ ది సోషల్ డిస్టెన్స్ ఓకే యాకందే యూనివర్సిటీ ఎక్స్టర్నల్ ఇంటర్నల్ ఎక్సమ్ు అవదే కాలేజ్ ఇతర బేర కాలేజీల యాకంద్రె బికాస్ ఆఫ్ సోషల్ డిస్టెన్స్ ఓకే కీప్ కండక్ట్ ఇన్ ది ఆన్లైన్ అసెస్మెంట్ కంటిన్యూస్లీ అండ్ ಇಂಪಾರ್ಷಲಿ ಓಕೆ ವೆನ್ ದ ಸ್ಟೂಡೆಂಟ್ ಕಮ್ ಬ್ಯಾಕ್ ಟು ದ ಕಾಲೇಜ್ ಕಂಡಕ್ಟ್ ದ ಟು ಇಂಟರ್ನಲ್ ಟೆಸ್ಟ್ ಇನ್ ದ ನಾರ್ಮಲ್ ವೇ ನಾರ್ಮಲ್ ವೇದಲ್ಲಿ ಇಂಟರ್ನಲ್ ಟೆಸ್ಟ್ ಇರ್ತಾರಂತ ಹೇಳ್ತಾರೆ ದ ಫೈನಲ್ ಡೆಸಿಷನ್ ಟು ಕಂಡಕ್ಟ್ ದ ಯೂನಿವರ್ಸಿಟಿ ಎಕ್ಸಾಮಿಷನ್ ಡೆಪೆಂಡ್ ಆನ್ ದ ಡೈರೆಕ್ಷನ್ ಆಫ್ ದಿ ಗೌರ್ಮೆಂಟ್ ಕೊಟ್ರೇ ಫೈನಲು ಇವೆಲ್ಲ ಏನು ಚಿಂತನೆ ಮಾಡ್ತಾಯಿರಲ್ಲ ಇದು ಗೋರ್ಮೆಂಟ್ ಆರ್ಡರ್ ಕೊಟ್ಟರೆ ಮಾತ್ರ ಅದೇ ಫೈನಲ್ ಡೆಸಿಷನ್ ಅವ್ರ ಮೇಲೆ ಡಿಪೆಂಡ್ ಯಾರಾದ್ರೆ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ನಿಮ್ಗೆ ಹೇಳಿದಾಗೆ ಆಮೇಲೆ ಎ ಐ ಸಿ ಟಿ ಗೋರ್ಮೆಂಟ್ ಆಫ್ ಕರ್ನಾಟಕ ಇದು ನಿಮಗೆಲ್ಲ ಹೇಳಿದಾಗ ಅವರು ಡೈರೆಕ್ಷನ್ ಇಂದನೇ ಡಿಸಿಷನ್ ಫೈನಲ್ ಡಿಸಿಷನ್ ತಗೋತಾರೆ ಅಂತ ಹೇಳಿದ್ದಾರೆ ಆಮೇಲೆ ರಿವೆ ರಿವ್ಯಾಲ್ಯೂಷನ್ ಆಫ್ ಇವನ್ ಸೆಮಿಸ್ಟರ್ ಅಪ್ಲಿಕೇಶನ್ಸು ಕೆಲವೊಂದು ಜನದ್ದು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಕೇಳ್ತಾಯಿದ್ರು ತರ್ಡ್ ಸೆಮಿಸ್ಟರ್ದು ರಿವಾಲೇಷನ್ ಅಪ್ಲಿಕೇಶನ್ ಯಾವಾಗ ಹಾಕೋದಕ್ಕೆ ಹೇಳ್ತಾ ಇದ್ರು ಇಲ್ಲಿ ಅವರು ಹೇಳಿದ್ದಾರೆ ನೋಡಿ ಸ್ಟೂಡೆಂಟ್ ಶಾಲ್ ದ ಅಪ್ಲಿಕೇಶನ್ ಫಾರ್ಮ್ ಫ್ರಮ್ ದಿ ವಿಟು ವೆಬ್ಸೈಟ್ ವಿಟು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ ಮಾಡ್ಕೋಬೇಕು ಫಿಲ್ ಇಟ್ಟು ಆ್ಯಂಡ್ ಸ್ಕ್ಯಾನ್ ಇಟ್ಟು ಆ್ಯಂಡ್ ಸೆಂಡ್ ಇಟ್ಟು ದಿ ಕಾಲೇಜ್ ಬೈ ಇಮೇಲ್ ಕಾಲೇಜ್ಗೆ ನಿಮ್ಮ ಕಾಲೇಜ್ಗೆ ಸೆಂಡ್ ಮಾಡಿ ಆಮೇಲೆ ನೀವು ಕಾಲೇಜ್ ಹಾವ್ ಟು ಸ್ಕ್ರೀಟೈಸ್ ದ ಅಪ್ಲಿಕೇಶನ್ ಆ್ಯಂಡ್ ಅಪ್ಲೈ ಪಡೆದು ವಿಟು ಪೋರ್ಟಲ್ ಅವರು ಕಾಲೇಜಲ್ಲಿ ಅಪ್ಲೈ ಮಾಡ್ತಾರೆ ಅಟ್ಲೀಸ್ಟ್ ನೋ ಚೇಂಜಸ್ ವಿಲ್ ಬಿ ಎಂಟರ್ಟೈನ್ಡ್ ಆಫ್ಟರ್ ಡೇಟು ಲಾಸ್ಟ್ ಡೇಟ್ ಆದಮೇಲೆ ಚೇಂಜ್ ಇರೋಲ್ಲ ಓಕೆ ಸ್ಟೂಡೆಂಟ್ ಶಾಲ್ ಶಾಲ್ ನೀವು ಯಾವಾಗ ಮಾ ಸ್ಟೂಡೆಂಟ್ ಯಾವಾಗ ಪೇ ಮಾಡ್ಬೇಕಂದ್ರೆ ಆಫ್ಟರ್ ಕಮ್ಮಿಂಗ್ ಟು ದಿ ಬ್ಯಾಕ್ ಟು ದಿ ಕಾಲೇಜ್ ಬಂದಾಗ ಪೇ ಮಾಡಬೇಕಾಗತ್ತೆ ವಿ ಸಿ ಹ್ಯಾಸ್ ರಿಕ್ವೆಸ್ಟುಡ್ ಆರ್ ಫ್ರೆಂಡ್ಶಿಪ್ ಆಲ್ ದರ್ ಇನ್ಶ್ಯೂಟ್ ಟು ಕಂಪ್ಲೀಟ್ಲಿ ಫ್ಯಾಕಲ್ಟಿ ಸಬ್ಜೆಕ್ಟ್ ಮ್ಯಾಪಿಂಗ್ ಇಫ್ ನಾಟ್ ಯಾಟ್ ಡನ್ ಇಟ್ ಶುಡ್ ಬಿ ಸೆಂಟ್ ಟು ದಿ ಯೂನಿವರ್ಸಿಟಿ ಇಮಿಡಿಯೇಟ್ಲಿ ನಾನು ಇದ್ರದ್ದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಬೇಕಂದರೆ ಇನ್ನೊಂದು ಸಲ ಓದ್ಕೊಳ್ಳಿ ಓಕೆ ಯೂನಿವರ್ಸಿಟಿ ಯೂನಿವರ್ಸಿಟೀಸ್ ಪ್ಲಾನ್ ಟು ಇನ್ಕ್ರೀಸ್ ದಿ ವ್ಯಾಲ್ಯೂಷನ್ ಸೆಂಟರ್ ಅಟ್ ಲೀಸ್ಟ್ ಟ್ವೆಂಟಿ ಫೈ ಟು ತರ್ಟಿ ಇನ್ಕ್ರೀಸ್ ಮಾಡಬೇಕಂತ ಪ್ಲಾನ್ ಆಗ್ತಾರೆ ಆಮೇಲೆ ರೈಟಿಂಗ್ ದ ಪ್ರೊಜೆಕ್ಟ್ ಫಾರ್ ಫೈನಲ್ ಇಯರ್ ಸ್ಟೂಡೆಂಟ್ ಶುಡ್ ಬಿ ಶಾರ್ಟೆಡ್ ನೌ ಫ್ಯಾಕಲ್ಟಿ ಶುಡ್ ಗೈಡ್ ಆ್ಯಂಡ್ ಇಟ್ ಶುಡ್ ಬಿ ಚಾಪ್ಟರ್ ಎಕ್ಸ್ಪರ್ಟ್ ದ ರಿಸಲ್ಟ್ ಆ್ಯಂಡ್ ಕನ್ಕ್ಲೂಷನ್ ಶುಡ್ ಬಿ ರೆಡಿ ವೆನ್ ದ ಸ್ಟೂಡೆಂಟ್ ಕಮ್ ಬ್ಯಾಕ್ ಓಕೆ ಅವ್ರು ರೆಡಿ ಇರಬೇಕಂತ ಹೇಳಿದ್ದಾರೆ ಅವ್ರಿಗೆ ಯೂನಿವರ್ಸಿಟಿ ವಿಲ್ ಗಿವ್ ಸಮ್ ಟೈಮ್ ಟು ಕಂಪ್ಲೀಟ್ ದ ಪ್ರೊಜೆಕ್ಟ್ ಆಫ್ಟರ್ ದ ಥೇರಿ ಎಕ್ಸಾಮ್ ಥೇರಿ ಎಕ್ಸಾಮ್ ಆದ್ಮೇಲೆ ನಮಗೆ ಟೈಮ್ ಕೊಡ್ತಾರೆ ಕಂಪ್ಲೀಟ್ ಮಾಡೋಕ್ಕೆ ಅವಾಗ ನೀವು ಮಾಡ್ಬೋದು ಪ್ಲೇಗರಿಜಮ್ ಪಬ್ಲಿಕೇಶನ್ ಫೀಲ್ಡ್ ವರ್ಕು ಪಬ್ಲಿಕೇಶನ್ ಶಾಲ್ ಬಿ ಟೇಕ್ ಓವರ್ ಓರ್ ದಿ ಆಫ್ಟರ್ ಲಾಕ್ಡೌನ್ ಆದಮೇಲೆ ಇದೆಲ್ಲ ಮಾಡಬೇಕು ಈ ಸಲ ದೆರ್ ಮಿ ದೆರ್ ಮೆ ನಾಟ್ ಬಿ ವೇಕೇಷನ್ ದಿಸ್ ಸೆಮಿಸ್ಟರ್ ಅಂತ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಅವರು ಓಕೆ ಮಾಡೆಲ್ ಕ್ವಶನ್ ಪೇಪರ್ ಪೋಸ್ಟ್ ಶಾಲ್ ಬಿ ಪ್ರಿಪೇರ್ಡ್ ಅಂತ ಅವ್ರು ಹೇಳಿದ್ದಾರೆ ಓಕೆ ಇದೇನಂದರೆ ಫ್ಯಾಕಲ್ಟಿ ಶುಡ್ ಪ್ರಿಪೇರ್ ದಮ ಸೆಲ್ಪ್ ವಿನ್ ಟೀಚಿಂಗ್ ಮಟೀರಿಯಲ್ ಆ್ಯಂಡ್ ಪ್ರೆಸೆಂಟೇಷನ್ ರಿವೈಸ್ ದಿ ಸಿಲೆಬಸ್ ವಿನ್ ದ ಶಾರ್ಟ್ ಟೈಮ್ ಟು ಟು ಫೈವ್ ಕೇಳ್ಲಿ ಅವರು ರಿವೈಸ್ ಮಾಡಬೇಕಾಗುತ್ತೆ ದಟ್ ವಿಲ್ ಬಿ ಗಿವೆನ್ ಟು ದ ಸ್ಟೂಡೆಂಟ್ ಕಮ್ ಬ್ಯಾಕ್ ಟು ಕಾಲೇಜ್ ಬಿಫೋರ್ ದ ಎಕ್ಸಾಮಿಷನ್ ಸ್ಟಾರ್ಟ್ ಎಕ್ಸಾಮಿ ಸ್ಟಾರ್ಟ್ ಆದಮೇಲೆ ತಕ್ಷಣ ಕೊಡಬೇಕು ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ಸ್ವಲ್ಪ ಒಂದು ಕೋಳಿ ಕರೆಕ್ಟಾಗಿ ಸ್ಟೆಪ್ ಸ್ಟೆಬ್ ಏನೇನು ಕೊಟ್ಟಿದಾರಂತ ಓಕೆ ಬಟ್ ಇದೆಲ್ಲೂ ಚಿಂತನೆ ಮಾಡ್ತಾರೆ ಅಂದರೆ ಇದನ್ನು ಅವರು ಡಿಸ್ಕಸ್ ಮಾಡ್ತಾರೆ ಇದೆಲ್ಲ ಇದೆಲ್ಲ ಆಗ್ಬೋದು ಇನ್ ಕೇಸ್ ಆಫ್ಟರ್ ಲಾಕೌಂಡ್ ಥರ್ಡ್ ಮೇ ಆದ ತಕ್ಷಣ ಸ್ಟಾರ್ಟ್ ಆದ ತಕ್ಷಣ ಆಫ್ಟರ್ ಲಾಕ್ಡೌನ್ ಅಂತ ಅವರು ಥರ್ಡ್ ಮೇ ಇನ್ ಕೇಸ್ ಲಾಕ್ ಓಪನ್ ಆಗ್ತದೆ ಇದೆಲ್ಲ ಆಗುವ ಪ್ರಾಯಿಂಟವನ್ನು ಅವರು ವಿಡಿಯೋ ಕಾನ್ಫರೆನ್ಸ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ ಓಕೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್